ಶ್ರೀರಾಮ ಸಮರ್ಥ. ನವೆಂಬರ್ 17. ಭಗವಂತನಿಗೆ ಕೇವಲ ನಮ್ಮ ನಿಷ್ಠೆ ಅವಶ್ಯಕತೆ ಇರುತ್ತದೆ. ಭಗವಂತನ ಹತ್ತಿರ ಏನು ಕೇಳಬೇಕು? ನೀವು ಇಷ್ಟು ಕಷ್ಟಪಟ್ಟು ಇಷ್ಟು ದೂರದಿಂದ ಗೋಂದಾವಲಿಗೆ ಬಂದಿರುತ್ತೀರಿ, ಅಂದರೆ ಕೇವಲ ವಿಷಯ ಕೇಳುವುದಕ್ಕಾಗಿ ಬಂದಿರುವಿರಾ? ನೀವು ಅದನ್ನೇ ಕೇಳಿದರೆ ಅವನು ಅದನ್ನು ಕೊಡುವುದಿಲ್ಲವೆಂದೇನೂ ಇಲ್ಲ. ನಮ್ಮಂತೆ ಅವನು ಮರ್ಯಾದಿತ ಸ್ವರೂಪದ ದಾತ ಅಲ್ಲ. ನಾವು ದಾನ ಮಾಡಿದರೆ ನಮ್ಮ ಹತ್ತಿರ ಅಷ್ಟು ಕಡಿಮೆಯಾಗುತ್ತದೆ, ಆದರೆ ಅವನು ಎಷ್ಟೇ ಕೊಟ್ಟರೂ ಕಡಿಮೆಯಾಗಲು ಶಕ್ಯವೇ ಇಲ್ಲ. ನಾವು ವಿಷಯ ಕೇಳಿದಾಗ ಅದು ನಮಗೆ ಪ್ರಾಪ್ತವಾದರೆ ನಮ್ಮ ನಿಜವಾದ ಕಲ್ಯಾಣವಾಗುವುದೇ? ಅದರಿಂದ ನಮಗೆ ನಿಜವಾದ ಸಮಾಧಾನವಾಗುತ್ತದೆಯೇ? ಇಲ್ಲ. ಏಕೆಂದರೆ ದೇಹ ದುಃಖಗಳು ಇಂದು ಒಂದು ಕಡಿಮೆಯಾದರೂ ನಾಳೆ ಮತ್ತೊಂದು ಬಂದೇ ಬರುತ್ತದೆ. ಆದ್ದರಿಂದ ಬರಲಿರುವ ದೇಹ ದುಃಖಗಳೆಲ್ಲವೂ ಬಂದೇ ಬರಲಿ, ಭಗವಂತನ ಮನಸ್ಸಿನಲ್ಲಿ ನಮ್ಮನ್ನು ಯಾವ ಸ್ಥಿತಿಯಲ್ಲಿ ಇಡಬೇಕೆಂಬ ಇಚ್ಛೆ ಇದೆಯೋ ಆ ಸ್ಥಿತಿಯಲ್ಲಿ ನನಗೆ ಸಮಾಧಾನ ಕೊಡು ಎಂದಿಷ್ಟೇ ಅವನ ಹತ್ತಿರ ಕೇಳಬೇಕು. ಅವನ ಕರುಣೆಯನ್ನು ಅಪೇಕ್ಷಿಸಿ ನನ್ನನ್ನು ನೀನು ನಿರ್ವಿಷಯ ಮಾಡು, ಹಾಗೂ ಏನಾದರೂ ಬೇಡಬೇಕೆಂಬ ಇಚ್ಛೆ ಆಗದಂತೆ ಅನುಗ್ರಹ ಮಾಡು ಎಂದು ನೀವು ಅವನಿಗೆ ಅನನ್ಯರಾಗಿ ಶರಣು ಹೋಗಿ ಪ್ರಾರ್ಥಿಸಬೇಕು. ಅದರಲ್ಲಿಯೇ ನಿಮ್ಮ ಕಲ್ಯಾಣವಿರುತ್ತದೆ. ಭಗವಂತನಿಗೆ ಕೇವಲ ನಮ್ಮ ನಿಷ್ಠೆ ಅವಶ್ಯಕತೆ ಇರುತ್ತದೆ. ಅತ್ಯಂತ ಪ್ರಿಯ ವಸ್ತುವಿನ ವಿಷಯದಲ್ಲಿ ನಮಗೆ ಯಾವ ಪ್ರೇಮವೆನಿಸುತ್ತದೋ ಅದೇ ಭಗವಂತನ ವಿಷಯದಲ್ಲಿ ಅನಿಸಬೇಕು. ಸಾತ್ವಿಕ ಗುಣದ ಆಚೆಗೆ ಹೋಗದ ಹೊರತು ಭಗವಂತನ ದರ್ಶನವಾಗುವುದಿಲ್ಲ. ಆದ್ದರಿಂದ ಭಗವಂತನಿಗೆ ಅನನ್ಯವಾಗಿ ಶರಣು ಹೋಗದ ಹೊರತು ಏನೂ ಸಾಧಿಸುವುದಿಲ್ಲ. ನಮ್ಮಲ್ಲಿ ಅಭಿಮಾನವಿರುವವರಿಗೆ ನಮಗೆ ಶರಣು ಹೋಗಲು ಬರುವುದಿಲ್ಲ. ಆದ್ದರಿಂದ ಅಭಿಮಾನ ಬಿಟ್ಟು ಅವನ ಹತ್ತಿರ ಕರುಣೆಗಾಗಿ ಪ್ರಾರ್ಥಿಸಬೇಕು. ಅಂದರೆ ಆ ದಯಾಘನನಾದ ಪರಮಾತ್ಮನಿಗೆ ಕೃಪೆ ಮಾಡಲು ವಿಳಂಬವಾಗುವುದಿಲ್ಲ. ಜಗತ್ತಿನಲ್ಲಿ ಯಾರಿಗೆ ಏನು ರುಚಿಸುತ್ತದೆಯೋ ನಾವು ಅದನ್ನು ಮಾಡಿದರೆ ಅದು ಅವನಿಗೆ ಪ್ರಿಯವೆನಿಸುತ್ತದೆ. ಭಗವಂತನಿಗೆ ಪ್ರೇಮದ ಹೊರತು ಬೇರೆ ಯಾವುದರದೂ ಅವಶ್ಯಕತೆ ಇರುವುದಿಲ್ಲ. ನಿಸ್ವಾರ್ಥ ಬುದ್ಧಿಯ ಪ್ರೇಮದಿಂದಲೇ ಭಗವಂತನನ್ನು ಕಟ್ಟಿಹಾಕಲು ಬರುತ್ತದೆ. ಪ್ರೇಮದಿಂದಲೇ ಜಗತ್ತನ್ನು ಗೆಲ್ಲಲು ಬರುತ್ತದೆ. ಪ್ರೇಮವೇ ಭಗವಂತನ ವಸ್ತುವಾಗಿರುತ್ತದೆ. ಪ್ರೇಮ ಮಾಡುವುದನ್ನು ನಾವು ನಮ್ಮ ಮನೆಯಿಂದಲೇ ಪ್ರಾರಂಭಿಸಬೇಕು. ಎಲ್ಲರೊಡನೆ ಅತ್ಯಂತ ಪ್ರೇಮದಿಂದ, ನಿಷ್ಕಪಟ ಪ್ರೇಮದಿಂದ ವ್ಯವಹರಿಸಬೇಕು. ನಮ್ಮ ಮಾತು ಅತ್ಯಂತ ಮಧುರವಾಗಿರಬೇಕು. ನಮ್ಮ ಮಾತಿನಲ್ಲಿ ಅಷ್ಟೇ ಅಲ್ಲದೆ ನೋಟದಲ್ಲಿಯೂ ಕೂಡ ಪ್ರೇಮವಿರಬೇಕು. ಪ್ರೇಮ ಮಾಡುವುದಕ್ಕಾಗಿ ಬಡತನವೂ ಅಡ್ಡ ಬರುವುದಿಲ್ಲ, ಅಥವಾ ಶ್ರೀಮಂತಿಕೆ ಇದ್ದರೆ ಬಹಳ ಕೊಡಬೇಕಾಗುವುದಿಲ್ಲ. ನಾಮವು ಪ್ರೇಮ ರೂಪವೇ ಆಗಿರುತ್ತದೆ. ಹಾಗೂ ನಿಜವಾದ ಪ್ರೇಮದ ವ್ಯವಹಾರವೆಂದರೆ ಕೊಡುವುದು ತೆಗೆದುಕೊಳ್ಳುವುದು ಆಗಿರುತ್ತದೆ. ಆದ್ದರಿಂದ ನಾವು ನಾಮ ತೆಗೆದುಕೊಂಡರೆ ಭಗವಂತನ ಪ್ರೇಮ ಬಂದೇ ಬರುತ್ತದೆ. ನಾಮದ ಪ್ರೇಮವು ನಾಮದಲ್ಲಿಂದಲೇ ನಿರ್ಮಾಣವಾಗುತ್ತದೆ. ಭಗವಂತನಿಗೆ ಕೊಡಲಿಕ್ಕೆ ಯೋಗ್ಯವಾದ ವಸ್ತು ಕೇವಲ ನಾಮವೊಂದೇ ಇರುತ್ತದೆ. ಅದನ್ನು ಕೊಟ್ಟರೆ ಅವನು ನಮ್ಮನ್ನು ಸಮಾಧಾನದಲ್ಲಿಡುತ್ತಾನೆ. ಅತ್ಯಂತ ರಹಸ್ಯಮಯವಾದ ಸಂಗತಿಯನ್ನು ನಾನು ನಿಮಗೆ ಹೇಳುತ್ತೇನೆ. ನಾಮದ ಪ್ರೇಮವೇ ಆ ರಹಸ್ಯವಾಗಿರುತ್ತದೆ. ನಾವು ಭಗವಂತನ ಪ್ರಾರ್ಥನೆಯನ್ನು ಮಾಡಿ ನಾಮದ ಬಗ್ಗೆ ಇರುವ ಆಸ್ಥೆಯನ್ನು ಬಿಡದಿದ್ದರೆ ಅದು ನಮಗೆ ಸಹಾಯ ಮಾಡುತ್ತದೆ, ಹಾಗೂ ನಮ್ಮ ಮನಸ್ಸು ನಾಮದಲ್ಲಿ ರಮಿಸತೊಡಗುತ್ತದೆ. ಇಂದಿನ ಮುಖ್ಯ ವಿಚಾರ, ಭಗವಂತನ ನಾಮವೇ ಶ್ರೇಷ್ಠವಿರುತ್ತದೆ. ಆ ನಾಮದಲ್ಲಿ ಯಾರು ತನ್ಮಯರಾಗುತ್ತಾರೋ ಅವರೇ ನಿಜವಾದ ಪ್ರೇಮಿಗಳು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.